ಕೆಲವೊಂದಿಷ್ಟು ತುಂಬಾ ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ನಾನು ಕೇಳಬೇಕು, ಸ್ವಾಮೀಜಿಗಳ ಬಳಿನೇ ಕೇಳಬೇಕು ನಾನು. ಮಾನ್ಯ ಸ್ವಾಮೀಜಿಗಳೇ, ತುಂಬ ನೇರವಾಗಿ ಮತ್ತು ಖಾರವಾಗಿ ಅನಿಸ್ಬೋದು ನಾನು ಈ ಪ್ರಶ್ನೆಯನ್ನು ಕೇಳೋದು. ಈಗ ಕೆಲವು ಸಂದರ್ಭಗಳಲ್ಲಿ ಬರುವಂಥ ಚರ್ಚೆಗಳು ಅಲ್ಲಿಗೆ ಸೇರಿಸ್ಬೇಕು ಇಲ್ಲಿಗೆ ಸೇರಿಸೋ ತಪ್ಪಲ್ಲ. ಯಾವ ಸಮುದಾಯಗಳು ಈ ಜಾತಿಗಳು ಅವರವರ ಮೀಸಲಾತಿಯನ್ನು ಕೇಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಬಟ್ ಆದರೆ ಜನಸಂಖ್ಯೆ ಹೆಚ್ಚಳ ಮೇಲೆ, ಆಮೇಲೆ ಒಂದು ಜಾತಿ ಅಂತ ಹೇಳಿ ಅದರ ಮೇಲೆ ಮೀಸಲಾತಿ ಕೊಡಬೇಕಾ, ಅಥವಾ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಮತ್ತು ಸಾಮಾಜಿಕ ಸಾಮಾಜಿಕ ಪರಿಸ್ಥಿತಿಯ ಆಧಾರದ ಮೇಲೆ ಕೊಡಬೇಕಾ, ಅದರಲ್ಲಿ ವರ್ಗೀಕರಣ ಮಾಡಿ ಕೊಡಬೇಕಾ, ಇಲ್ಲ ಇಡೀ ಜಾತಿಗೆ ಕೊಟ್ಬಿಡ್ಬೇಕಾ? ಮಾನ್ಯ ಸ್ವಾಮೀಜಿಗಳೇ, ನಾವು ಕೇಳ್ತಿರ್ತಕ್ಕಂಥದ್ದು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೇಳ್ತಾ ಇಲ್ಲ, ಆರ್ಥಿಕತೆ ಆಧಾರದ ಮೇಲೆ ಮೀಸಲಾತಿ ಕೇಳ್ತಾ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ 15 ಮತ್ತು 16ನೇ ಪರಿಚ್ಛೇದದಲ್ಲಿ ಏನು ಹೇಳ್ತಾರೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಪಂಚಮಸಾಲಿ ಸಮಾಜದವರು ನಾವು ಸಾಮಾಜಿಕವಾಗಿಯೂ ಹೊಲಗದ್ದಲ್ಲಿ ಕೆಲಸ ಮಾಡ್ತಾ ನಾವು ಹಿಂದುಳಿರ್ತಕ್ಕಂಥವ್ರು ಮತ್ತು ಶೈಕ್ಷಣಿಕವಾಗಿ ಹಿಂದುಳಿತಕ್ಕಂಥವ್ರು. ಬಹುತೇಕ ನಮ್ಮ ಸಮುದಾಯದಲ್ಲಿ SSLC ಮೇಲ್ಪಟ್ಟಾಗಿರ್ಬೋದು ಅಥವಾ PC ಮೇಲ್ಪಟ್ಟಾದ ಓದೋ ಸಂಖ್ಯೆನೂ ಭಾಳ ಕಡಿಮೆ ಇದೆ. ನಮ್ಮ ಸಮುದಾಯದಲ್ಲಿ KS ಆಗಿರ್ಬೋದು, ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಗೆಜೆಟ್ No. 1 ಪೋಸ್ಟ್ನಲ್ಲಿ ಇರ್ತಕ್ಕಂಥವ್ರು ಭಾಳ ಕಡಿಮೆ ಇದೆ. ಹೀಗಾಗಿ ನಾವು ಕೇಳ್ತಿರ್ತಕ್ಕಂಥದ್ದು ಜಾತಿಗಳನ್ನು ಸರಿ. ಹಾಗಿದ್ದಾಗ ಸ್ವಾಮೀಜಿಗಳೇ, ಪಂಚಮಸಾಲಿ ಸಮುದಾಯದಲ್ಲಿ ಈಗ ಆರ್ಥಿಕವಾಗಿ ಯಾರ್ಯಾರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಸಮೀಕ್ಷೆಗಳು ಆಗಿದೆಯೋ? ಸಮೀಕ್ಷೆ ಮಾಡಿದ್ರಲ್ಲ, ಎಲ್ಲ ಕಡೆ ಮಾಡಿದಾರಲ್ಲ, ಆರ್ಥಿಕವಾಗಿ ಬೈಫರ್ಕೇಷನ್ ಆಗಿದೆಯವರೇ ಇದಕ್ಕೆ ಅಲ್ಲಲ್ಲ. ಇದು ಈ ಒಂದು ಇದೆಯಲ್ಲ 16 ನಾವೇನು 2A ಮೀಸಲಾತಿ ಆರ್ಥಿಕತೆ ಸಂಬಂಧ ಪಡೆದೇ ಇಲ್ಲ. ಈಗ ಹಂಗಾದ್ರೆ 2A ಒಳಗಿರ್ತಕ್ಕಂಥ ಅನೇಕ ಸಮುದಾಯಗಳು ಬಲಾಢ್ಯ ಸಮಾಜಗಳು ಶ್ರೀಮಂತ ಸಮಾಜಗಳದಾವ, ಅವ್ರು ಯಾಕೆ 2A ಮೀಸಲಾತಿ ಕೊಟ್ಟರು? ಕೊಡಕ್ ಬರಲ್ಲ. ಈ ಆರ್ಥಿಕತೆ ಆಧಾರ ಮೇಲೆ ಸಂಬಂಧ ಪಡೆದು ಕೊಡಕ್ ಬರಲ್ಲ. ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ, ತಹಶೀಲ್ದಾರ್ ಕಚೇರಿಯಲ್ಲಿ ನಡೆಯುವಂತಹ ದಂಧೆ ಅದು. ಐ ಅಗೇನ್ ರಿಪೀಟ್, ಅದಕ್ಕೆ ಒಂದಿಷ್ಟು ಲಿಮಿಟೇಷನ್ ಇದೆ. ಅವನ ಆದಾಯ ವರ್ಷಕ್ಕೆ ಇಷ್ಟು ಇರಬೇಕು ಅಂತ ಹೇಳಿ ಆ ಲಿಮಿಟೇಷನ್ ಒಂದಿಷ್ಟು ಬೋಗಸ್. ಆ ಲಿಮಿಟೇಷನ್ ಮೇಲೆ ಜಾತಿ ಪ್ರಮಾಣ ಪತ್ರವನ್ನ ಇಟ್ಕೊಂಡು ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಅದರ ದುರುಪಯೋಗವನ್ನ ಪಡಿಸ್ಕೊಳ್ಳೋನಿದ್ದಾನೆ. ಹಾಗಾಗಿ ನಾನು ಮೂಲವಾಗಿ ಕೇಳ್ತಾ ಇರುವಂತದ್ದು ಕೇವಲ ಪಂಚಮಸಾಲಿ ಸಮುದಾಯದಷ್ಟೇ ಅಲ್ಲ, ಎಲ್ಲಾ ಸಮುದಾಯಗಳದ್ದು ಆರ್ಥಿಕವಾಗಿ ಲಿಮಿಟೇಷನ್ಗಳು ಬರಬೇಕಾ ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಖಂಡಿತವಾಗಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ, ಒಟ್ಟಾರೆ ದೇಶದಲ್ಲಿ ಮೀಸಲಾತಿ ಅನ್ನುವಂಥದ್ದು ಕೇವಲ ಜಾತಿ ಆಧಾರದ ಮೇಲೆ ಕೊಡೋದಕ್ಕಿಂತ ಯಾವ ಸಮುದಾಯದಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇದ್ದಾರೋ, ಯಾವ ಸಮುದಾಯದಲ್ಲಿ ಶೈಕ್ಷಣಿಕ ಹಿಂದುಳಿದಾರೋ, ಯಾವ ಸಮುದಾಯದ ಮಕ್ಕಳು ಪ್ರತಿಭಾನ್ವಿತರೋ ಅದ್ರ ಮೇಲೆ ಮೀಸಲಾತಿ ಹಂಚಿಕೆ ಆಗಬೇಕಾಯ್ತು. ಬಾಬಾ ಸಾಹೇಬ್ ಎಕ್ಸಾಕ್ಟ್ಲಿ ಪಾಯಿಂಟ್ ಅಲ್ವಾ. ಹಾಗಿದ್ದಾಗ ಮಾನ್ಯ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಹಾಗಿದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಅವರ ಕುಟುಂಬದಲ್ಲಿರುವಂತವ್ರಿಗೆ ಮೀಸಲಾತಿ ಯಾಕೆ ಬೇಕಾಗತ್ತೆ? ಹಾಗಿದ್ದಾಗ ನಾನು ಜಸ್ಟ್ ಕ್ವಶನ್ ಕೇಳ್ತೇನೆ, ಪ್ರಶ್ನೆಗೆ ಬರ್ತಾ ಇದ್ದೀನಿ. ಆರ್ಥಿಕವಾಗಿ ಸಬಲರಾಗಿ ಓನ್ಲಿ ನಿಮ್ಮನ್ನು ಮಾತ್ರ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇಲ್ಲ, ನಾನು ಬಸವನಗಡ ಹೆತ್ತಾಳವ್ರನ್ನು ಕೇಳ್ತಾ ಇದ್ದೀನಿ. ಅದೇ ವಿಚಾರದಲ್ಲಿ ಯಾಕೆ ಬೇಕಾಗತ್ತೆ ಮೀಸಲಾತಿ ಹಾಗಿದ್ದಾಗ? ನೋಡಿ ಸರ್, ಈಗ ನಾ ಹೇಳಿದ್ರೆ ನೋಡಿ, ನಾವು ಶಾಸಕರೇ ಬರ್ತೀನಿ, ಹೆತ್ತಾಳ್ ಸರ್ ಬರ್ತೀನಿ. ಮೇಡಮ್ ಪ್ಲೀಸ್ ಹೇಳಿ. ಹೇಳಿ, ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ನಾವು ಯಾರ್ಯಾರು ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡಿದ್ದೀವಿ, ನಮಗೆ ಯಾರಿಗೂ ಕೂಡ ಮೀಸಲಾತಿ ಅವಶ್ಯಕತೆ ಇಲ್ಲ. ಯಾರ್ಯಾರು ಇಲ್ಲಿ ನಾವು ಹೋರಾಟ ವೇದಿಕೆ ಹಂಚಿಕೊಂಡಿದ್ದೀವಿ, ನಮಗೆ ಯಾರಿಗೂ ಕೂಡ ಅವಶ್ಯಕತೆ ಇಲ್ಲ. ಆರ್ಥಿಕವಾಗಿ ಸಬಲವಾಗಿದ್ದೀವಿ, ಆದರೆ ನನ್ನ ಸಮಾಜದಲ್ಲಿ ಬಹಳಷ್ಟು ಜನ ಹಿಂದುಳಿದವರು ಇದ್ದಾರೆ. ಅರುಣ್ ಸರ್, ಬದ್ರುದ್ದೀನ್ ಸರ್, ಬರೀ ಹಿಂದುಳಿದ ವರ್ಗದಲ್ಲಿರುವಂಥ ಸಮಾಜದವರು ಅಷ್ಟೇ ಹಿಂದುಳಿದಿದ್ದಾರೆ ಅಂತ ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ. ನನ್ನ ಸಮಾಜದಲ್ಲಿ ಕೂಲಿ ಮಾಡೋರಿದ್ದಾರೆ, ನನ್ನ ಸಮಾಜದಲ್ಲೂ ಕೂಡ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋರಿದ್ದಾರೆ, ನನ್ನ ಸಮಾಜದಲ್ಲೂ ಕೂಡ ಬೆಳಗ್ಗೆ ಕೆಲಸ ಮಾಡಿ ರಾತ್ರಿ ಅನ್ನ ಊಟ ಮಾಡುವಂಥವರು ಸುಮಾರು ಜನ ಇದ್ದಾರೆ. ಬಿಲೋ ಪಾವರ್ಟಿ ಲೈನ್ ಜನರಲ್ ಕ್ಯಾಟಗರಿಯಲ್ಲಿ ಬರುವಂತ ಬ್ರಾಹ್ಮಣರಲ್ಲೂ ಸಹ ಇದೇ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರನ್ನು 2A ಗೆ ತರೋಣ ಆಗಿದ್ದಾಗ ನಾವು ಅದಕ್ಕೆ ವಿರೋಧ ಮಾಡ್ತಾ ಇಲ್ವಲ್ಲ, ಯಾವುದೇ ಸಮಾಜಕ್ಕೆ ವಿರೋಧ ಮಾಡದೆ, ಯಾವುದೇ ಸಮಾಜದ
ಹಕ್ಕನ್ನ ಕೇಳಿಸ್ಕೊಳ್ಳದೆ ನಮ್ಮ ಸಮಾಜ ಬಡವಾಗಿದೆ, ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿ ಅಂತ ಕೇಳ್ತಾ ಸಮುದಾಯಗಳ ಕತೆ ಏನು ಆಗಿದ್ದಾಗ ಈಗ ನೀವು ಅದನ್ನ ತಗೊಂಡಾಗ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅರುಣ್ ಪ್ರಶ್ನೆ. ಸರಿ, ನಾನು ಒಂದ್ ಮಾತು ಹೇಳ್ತೀನಿ. ಈಗ ದೇಶಕ್ಕೆ ಸ್ವತಂತ್ರ ಸಿಕ್ಕ ಎಷ್ಟು ವರ್ಷ ಆಯ್ತು? 75 ವರ್ಷ ಆಯ್ತು. ದೇಶಕ್ಕೆ ಸ್ವತಂತ್ರ ಸಿಕ್ಕೋಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು? 35 ಕೋಟಿ ಇತ್ತು. ಈಗ 145 ಕೋಟಿ ಆಗಿದೆ. ಸೊ 35 ಕೋಟಿ ಇದ್ದಾಗ, 145 ಕೋಟಿ ಇದ್ದಾಗ ಮುಂಚೆ 100 ಎಕರೆ ಜಮೀನ್ದಾರ್ಗಳಿದ್ರು, ಈಗ 1 ಎಕರೆಗೆ ಬಂದು ನಿಂತ್ಕೊಂಡಿದ್ದಾವೆ ಕುಟುಂಬಗಳು. ಆ ಪರಿಸ್ಥಿತಿನ ಎಲ್ಲ ಅವಲೋಕನ ಮಾಡಬೇಕು, ಚಿಂತನೆ ಮಾಡಬೇಕು. ಅಂಬೇಡ್ಕರ್ ಅವರು ಹೇಳಿದ್ದು 10 ವರ್ಷ ಆದ್ಮೇಲೆ 50 ವರ್ಷ ಆದ್ಮೇಲೆ ಈ ಜಾತಿಯ ಮೀಸಲಾತಿಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ತರಬೇಕು ಅಂತ ಹೇಳಿ ಯಾರು ಚಿಂತನೆ ಮಾಡಿದ್ರು ಮೇಡಮ್? ನಾವು ಅದನ್ನೇ ಈಗ ಹೋರಾಟ ಮಾಡ್ತಾ ಇದೀವಿ. ಹಾಗಾದ್ರೆ ಅಂಬೇಡ್ಕರ್ ಸಾಹೇಬ್ ಏನ್ ಹೇಳಿದ್ದಾರೆ, ನಾವು ಅದನ್ನೇ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಜಾತಿ ಕಡಿಮೆ ಮಾಡಬೇಕು ಅಂತ ಹೇಳಿ ಎತ್ತಾಳ್ ಸಾಹೇಬ್ರೆ, ನಿಮಗೂ ಯಾಕೆ ಬೇಕಾಗತ್ತೆ ಮೀಸಲಾತಿ? ನಿಮಗೆ ನಿಮ್ಮ ಕುಟುಂಬದಲ್ಲಿರುವಂತವ್ರಿಗೆ ಯಾಕೆ ಬೇಕಾಗತ್ತೆ? ಈಗ ನೋಡಿ ಸರ್, ನಾವು ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ಯಾರು ಐಟಿ ಪೇಯರ್ ಇದ್ದಾರೆ ನಮ್ಮ ಸಮಾಜದಲ್ಲಿ, ಯಾರು ಶ್ರೀಮಂತರ ವರ್ಗ ಇದೆ ಅವರಿಗೆ ಮೀಸಲಾತಿ ನಾ ಕೇಳುವುದಿಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂಥ ಕುಟುಂಬಗಳೇನದೋ ಅವರಿಗೆ ನಾವು ಈ ಒಂದು ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಎಲ್ಲಿನೂ ಸಹ ಒಬ್ಬರು ಐಟಿ ಪೇಯರ್ ಇದ್ರೂ ಅವರಿಗೆ ಈ ಯಾವುದೇ ಸೌಲಭ್ಯಗಳನ್ನು ನಾವು ಕೇಳುವುದಿಲ್ಲ. ಮತ್ತು ರಾಜಕೀಯ ಅದನ್ನು ನಾವು ಕೇಳ್ತಾ ಇಲ್ಲ. ಕೇವಲ ಹಾಗಿದ್ದಾಗ ಮಾನ್ಯ ಶಾಸಕರೇ, ಸಾರಿ ನಾನು ಇಂಟರ್ವ್ಯೂ ಆಗ್ತಾ ಇದ್ದೀನಿ, ಯಾಕಂದ್ರೆ ಪಾಯಿಂಟ್ ಟು ಪಾಯಿಂಟ್ ಬರಲಿ ಅಂತ ಹೇಳಿ. ಯಾವುದು ಕೇಳ್ತಾ ಇಲ್ಲ ಅನ್ನೋದಾದ್ರೆ, ಸಂಪುಟ ರಚನೆಯ ಸಂದರ್ಭದಲ್ಲಿ ಈ ಜಾತಿಯವ್ರಿಗೆ ಇಷ್ಟಿರಬೇಕು, ಆ ಜಾತಿಯವ್ರಿಗೆ ಇಷ್ಟಿರಬೇಕು ಅನ್ನೋದು ಯಾಕೆ ಬರುತ್ತೆ? ಅಲ್ಲಿ ಮೆರಿಟ್ ಬೇಸ್ ಅಲ್ಲಿ ಬರಬೇಕಲ್ವಾ, ಪರ್ಫಾರ್ಮೆನ್ಸ್ ಬೇಸ್ ಅಲ್ಲಿ ಬರಬೇಕಲ್ವಾ, ಅವರ ಯೋಗ್ಯತೆಯ ಮೇಲೆ ಬರಬೇಕಲ್ವಾ? ಸಮುದಾಯದ ರೆಪ್ರೆಸೆಂಟೇಷನ್ ಇಲ್ಲ, ಯೋಗ್ಯತೆ ಮೇಲೆ ನೋಡ್ರಿ. ಎಷ್ಟೋ ಸಲ ಬಹಳ ಸಣ್ಣ ಸಮಾಜದವರು ರಾಜ್ಯದ, ಇವತ್ತು ರಾಮಕೃಷ್ಣ ಹೆಗಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು, ಅವ್ರ ಯೋಗ್ಯತೆ ಮೇಲೇನೆ ಬಂದ್ರಲ್ಲ ಯೋಗ್ಯತೆ. ಅವರು ರಾಮಕೃಷ್ಣ ಹೆಗಡೆ ಅವರು ಇವತ್ತು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಲಿಂಗಾಯತರ ಕಾರಣ ಅಲ್ಲ, ಉತ್ತರ ಕರ್ನಾಟಕ ಲಿಂಗಾಯತರೆ ಲೀಡರ್ ಆಗಿದ್ರು ಬಿಡಿ. ಲಿಂಗಾಯತ ಪಂಚಮಸಾಲಿ ಸಮುದಾಯ ಹೇಳ್ತೇನೆ ರಾಜಕೀಯವಾಗಿ ಮಮ್ಮನೆ ಶಾಸಕರು ಯಾಕೆ ಹೇಳ್ತಾ ಇದ್ದೀನಿ, ಸಾರಿ ಕರೆಕ್ಟ್ ನರೇಂದ್ರ ಯಾಕೆ ಹೇಳ್ತಾ ಇದ್ರೆ, ಮೂರ್ ಜನ ನಾಲ್ಕು ಜನ ಒಂದೇ ಸಮುದಾಯದವರು ಸಂಪುಟದಲ್ಲಿ ಇರೋದಾದ್ರೆ ಇನ್ನುಳಿದಂತಹ ಸಮುದಾಯದವರಿಗೆ ಆದ್ಯತೆಗಳು ಸಿಗೋದಿಲ್ವಲ್ಲ ಅನ್ನುವಂಥದ್ದು ಕಾಳಜಿಯಿಂದ ನಾನು ಆ ಪ್ರಶ್ನೆಯನ್ನ ಕೇಳಿದೆ. ಯಾಕಂದ್ರೆ ಅಲ್ಲಿ ತಗೊಳ್ಬೇಕಾದ್ರೆ ಕೋಟಾದಡಿಯಲ್ಲೇ ತಗೊಳ್ತೀರಾ, ನಮ್ಮ ಸಮುದಾಯ ಕೊಡಬೇಕು, ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ. ಇಲ್ಲ ಸರ್, ಇಲ್ಲ ಬಡಿಗೇರ್ ಸಾಹೇಬ್ರೆ, ಬಡಿಗೇರ್ ಸಾಹೇಬ್ರಿ, ನಾವು ಹೇಳೋದೇನು, ನಾವು ರಾಜಕೀಯ ಮೀಸಲಾತಿ ಕೇಳ್ತಾ ಇಲ್ಲ. ನಾವು ಮುಖ್ಯಮಂತ್ರಿ ಮನೆ ಮಾಡಬೇಕು ನಮ್ಮ ಸಮುದಾಯ ದೊಡ್ಡದಿತ್ತು ಅದನ್ನ ಕೇಳ್ತಾ ಇಲ್ಲ. ನಮ್ಮ ನಿಟ್ಟ ಮಂತ್ರಿ ಮಾಡಿರೋದು ಕೇಳ್ತಾ ಇಲ್ಲ. ಅದಕ್ಕೆ ಬೇರೆ ತಾಲೂಕು ಪಂಚಾಯತಿಯಲ್ಲಿ 2A ಉಳಿದವ್ರು ಏನು ಲಾಭ ತಗೋತಾರೆ ಅದನ್ನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಸಮಾಜದಲ್ಲಿರುವಂಥ ಕಡು ಬಡವರ ಬಗ್ಗೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇದನ್ನು ನಾವು ಕೇಳ್ತಾ ಇದ್ದೀವಿ. ಇದನ್ನು ಬಿಟ್ಟು ನಮ್ಮದು ನಾ ಹೇಳ್ತಾ ಓಪನ್ ಹೇಳ್ತಾ ಇದ್ದೆ, ನಮ್ಗೆ ಷರತ್ತು ಹಾಕಿಕೊಡ್ಲಿ. ಯಾರು ಪೇ ಇವ್ರ ಪೇ ಏನಾದ್ರು ಐಟಿ ಪೇಯರ್ ಇದ್ರೆ, ಶ್ರೀಮಂತರಿದ್ರೆ, ಅವರು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಶ್ರೀಮಂತ ಇದ್ದಾರೆ ಅವರು ಇದ್ರೆ ಅವ್ರಿಗೆ ಕೊಡೋದಿಲ್ಲ. ಅಂಥವ್ರು ಏನಾದರೂ ತಗೊಂಡ್ರೆ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಆಗಲಿ, ಅದ್ರ ಬಗ್ಗೆ ನಾವು ಎರಡು ಮಾತಿಲ್ಲ. ವಿರೋಧ ಮಾಡ್ತಾ ಇಲ್ಲ, ಜಸ್ಟ್ ವಾದಕ್ಕೆ ಹೋದೆ ನಾನು ಎಲ್ಲಿಗೆ ಹೋಗುತ್ತೆ ಇದು ವಿಚಾರಗಳು ಅಂತ ಹೇಳಿ. ಇನ್ನೊಂದಿಷ್ಟು ತಾಂತ್ರಿಕವಾಗಿರುವಂತ ಒಂದಿಷ್ಟು ವಿಚಾರಗಳಿದೆ, ಟೆಕ್ನಿಕಲ್ ಆಗಿರುವಂತ ಪರಿಸ್ಥಿತಿಗಳು. ಮಾನ್ಯ ಶಾಸಕರೇ ಮತ್ತೆ ಮೇಡಮ್ ಅವರೇ, ಮಾನ್ಯ ಸ್ವಾಮೀಜಿಗಳೇ, ದಯವಿಟ್ಟು ಒಂದು ಜೊತೆಗೆ ಹಾಗೆ ಸಂಪರ್ಕದಲ್ಲಿರಿ.